ಬರ್ಡ್ಸ್ ಸಿನಿಮಾದ ಒಂದು ಟೀಸರ್ ಟೀಸರ್ ಅನ್ನೋದಕ್ಕಿಂತ ಕ್ಯಾರೆಕ್ಟರ್ ರಿವೀಲ್ ಅಂತಾನೆ ಹೇಳ್ಬೋದು. ಇನ್ನೂ ಬೇಕಂತ ಅನಿಸ್ತು ಆ್ಯಕ್ಚುಲಿ ನನಗೆ, ಫ್ರಾಂಕ್ಲಿ ಹೇಳಬೇಕಂತಂದರೆ. ಬಟ್ ಅವಾಗ ಸುನಿಲ್ ಅವ್ರು ಹೇಳಿದ್ರು ಕ್ಯಾರೆಕ್ಟರ್ ರಿವೀಲ್ ಅಂತ. ಆ್ಯಕ್ಚುಲಿ ಬೇಕಂತ ಅನ್ಸಲ್ಲ, ಆ್ಯಕ್ಚುಲಿ ನಾನು ಪಾಸಿಟಿವ್ ಏನೆಲ್ಲ ಹೇಳ್ತಾ ಇರೋದು ಅಂದರೆ, ಎರಡನೇ ಸಲ ಪ್ಲೇ ಮಾಡಿದಾಗ್ಲೂ ಮತ್ತೆ ಇನ್ನೊಂದು ಸಲ ನೋಡ್ಬೇಕಂತ ಅನಿಸ್ತು. ಮೂರನೇ ಸಲ ಪ್ಲೇ ಮಾಡ್ತಾರೆ ಅಂತಂದರೆ ಸ್ಟಾಪ್ ಆಯ್ತು ಆ್ಯಕ್ಚುಲಿ. ಬಿಕಾಸ್ ಸಾಕಷ್ಟು ವಿಷಯಗಳಿತ್ತು ಫ್ರೇಮಲ್ಲ, ನಿಂಗೆ ಅಬ್ಸರ್ವ್ ಮಾಡ್ತಾ ಇದ್ದೆ. ಅದು ಬೇರೆ ಫ್ರೆಂಡ್ ಸೀಟಲ್ಲಿ ಕೂತ್ಕೊಂಡಿದ್ದೆ, ಆ ಕಡೆಯಿಂದ ಈ ಕಡೆ ಇನ್ನೊಂದು ನೋಡೋಷ್ಟರಲ್ಲಿ ನಾನು ಒಂದು ಕೆಲವೊಂದು ವಿಷಯಗಳನ್ನ ಮಿಸ್ ಮಾಡಿಕೊಂಡೆ. ಚೆನ್ನಾಗಿತ್ತು ಫೋಟೋಗ್ರಫಿ, ಮ್ಯೂಸಿಕಲ್ಲಿ ಕೇಳೋದಕ್ಕೆ ತುಂಬ ಚೆನ್ನಾಗಿತ್ತು. ಚಿಕ್ಕದಾಗಿದ್ರು ತುಂಬ ಸ್ವೀಟ್ ಆಗಿತ್ತು. ಆಲ್ ಐ ಕ್ಯಾನ್ ಸೇ ಇಸ್ ಹಾರ್ಡ್ಲಿ ಒಳ್ಳೇದಾಗಲಿ. ನಾನು ಕೃಷ್ಣ ಅವ್ರ ಬಗ್ಗೆನೂ ಲಾಸ್ಟ್ ಟೈಮ್ ಒಂದು ವೇದಿಕೆ ಮೇಲೆ ಹೇಳಿದ್ದೆ, ಸಿದೆ ಆಲ್ರೆಡಿ ಪ್ರೂವ್ಡ್. ಅವರಾಗಲಿ ಮಿಲನ್ ಅವರಾಗಲಿ ಸಾಕಷ್ಟು ಕಷ್ಟಗಳು ನೋಡಿದ್ದಾರೆ. ಅದಾದಮೇಲೆ ತಾವೇ ಸ್ವಂತ ಕಾಲ ಮೇಲೆ ನಿಂತ್ಕೊಂಡು ಯಾರು ಬರದೇ ಇದ್ದಂಥ ಸಮಯದಲ್ಲಿ ಹೇಳ್ಕೊಳಕಾಗದೆ ಇರೋ ರೀತಿಯಲ್ಲಿ ಒಂದಷ್ಟು ಎಫರ್ಟ್ಗಳನ್ನು ಹಾಕಿ ಛಲ ಸಾಧಿಸಿ ಇಂಡಸ್ಟ್ರಿನಲ್ಲಿ ತಮ್ಮದೇ ಆದಂಥ ಒಂದು ಛಾಪು ಮೂಡಿಸಿದ್ದಾರೆ. ಇನ್ನು ಮುಂದೆ ಪದೇ ಪದೇ ಬರುವಂಥ ಎಲ್ಲ ಸಿನಿಮಾಗಳಲ್ಲಿ ನಿರ್ದೇಶಕರು ನಿರ್ಮಾಪಕರು ಅವ್ರನ್ನ ಹೇಗೆ ಬಳಕೆ ಮಾಡಿಕೊಳ್ತಾರೋ ಅದು ಅವ್ರ ಮೇಲೆ ಬಿಟ್ಟಿರೋದು. ಬಿಕಾಸ್ ದೇ ಹ್ಯಾವ್ ಆಲ್ರೆಡಿ ಪ್ರೂವ್ಡ್. ಸೊ ಆ ನಿಟ್ಟಿನಲ್ಲಿ ಶೇಖರ್ ಅವರು ಮತ್ತು ಚಂದ್ರನ್ ಅವರು ತುಂಬ ಚೆನ್ನಾಗಿ ಸದುಪಯೋಗ ಮಾಡಿಕೊಂಡಿರ್ತಾರೆ ಕಲಾವಿದರನ್ನ ಅಂತ ನಾನು ಭಾವಿಸ್ತಾ ಎಲ್ಲರೂ ಈ ಸಿನಿಮಾಗೆ ಈ ಪ್ರಯತ್ನಕ್ಕೆ ಪ್ರೋತ್ಸಾಹಿಸಿ ಅಂತ ಕೇಳ್ತಾ ಇದ್ದೀನಿ. ಬಿಕಾಸ್ ಇಷ್ಟೊಂದು ಪ್ರೀತಿಯಿಂದ ಕರೆದಿದ್ದಾರೆ ಅಂದರೆ ನಾವು ನಮ್ಮ ಕರ್ತವ್ಯ ಏನಂದರೆ ಮನಸ್ಪೂರ್ವಕವಾಗಿ ಬಂದು ನಿಷ್ಕಲ್ಮಶವಾಗಿ ಬಂದು ಇಲ್ಲಿ ಹಾರೈಸ್ಬೋದು ಒಳ್ಳೇದಾಗಲಿ ಅಂತ. ಸೊ ಆ ಕೆಲಸ ಮಾಡೋಕ್ಕೆ ಬಂದಿದ್ದೀವಿ. ಸೊ ಹಾರ್ಟ್ಲಿ ತುಂಬ ತುಂಬ ಒಳ್ಳೇದಾಗಲಿ, ಇಡೀ ಟೀಮಿಗೆ ಒಳ್ಳೆ ಗೆಲುವು ಸಿಗಲಿ. ತುಂಬ ಮುದ್ದಾದ ಪೇರು, ಮತ್ತೆ ಮತ್ತೆ ಮದುವೆ ಆಗ್ತಾ ಇರ್ಬೋದು ಅವರು. ಆನ್ ಸ್ಕ್ರೀನ್ ಹೇಳಿದ್ದು ಒಂದ್ಸಲ ಮದುವೆ ಆಗಿದ್ದಾರೆ ರಿಯಲ್ ಲೈಫಲ್ಲಿ. ಆನ್ ಸ್ಕ್ರೀನ್ ಅಂದರೆ ಅಷ್ಟು ಫ್ರೆಶ್ ಅನ್ನಿಸ್ತಾರೆ. ಎಷ್ಟು ಸಲ ಪೇರ್ ರಿಪೀಟ್ ಆದ್ರೂ ಬೋರ್ ಆಗದೇ ಇರೋ ಅಂತ ಒಂದು ಪೇರು ಮಾಡಿಸಿದ್ದೀರಾ? ಸಿನಿಮಾನಲ್ಲಿರೋ ಒಂದು ವಿಷಯ ಬಿಟ್ಕೊಟ್ಟಿದ್ದಾರೆ, ಈ ಸಿನಿಮಾದಲ್ಲೂ ಮದುವೆ ಆಗ್ತಾರಂತೆ. ಸೊ ಒಳ್ಳೇದಾಗಲಿ. ಸೊ ಥ್ಯಾಂಕ್ ಯು, ಗುಡ್ ಲಕ್, ಆಲ್ ದಿ ಬೆಸ್ಟ್.